ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಆಲೂಗಡ್ಡೆ ಬಜ್ಜಿ ತುಂಬ ಈಸಿಯಾಗಿ ಮಾಡುವಂಥದ್ದು, ಅಥವಾ ಆಲೂಗಡ್ಡೆ ಬೋಂಡಾ ಅಂತಲೂ ಹೇಳ್ಬೋದು. 3 ಆಲೂಗಡ್ಡೆ ಬೇಯಿಸಿದರೆ ಸಾಕಾಗುತ್ತೆ, ದಿಢೀರಂತ ಸಂಜೆ ಸ್ನ್ಯಾಕ್ಸ್ ರೆಡಿಯಾಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ. ಈಗ 3 ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ. ಬೇಯಿಸಿರೋಂಥ 3 ಆಲೂಗಡ್ಡೆ ಸಿಪ್ಪೆನ ಚೆನ್ನಾಗಿದ್ದನ್ನು ತೆಗೆದುಕೊಂಡು ಮ್ಯಾಶ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು ಇದರಲ್ಲಿ. ನೀವು ಇದ್ರ ಜೊತೆಗೆ ಚೀಸ್ ಕೂಡ ಹಾಕ್ಕೊಳ್ಬೋದು. ಈಗ 3 ಆಲೂಗಡ್ಡೆನ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. 1/2 ಸ್ಪೂನಷ್ಟು ಜೀರಿಗೆ, ಹಾಗೆ 2 ಕಟ್ ಮಾಡಿರೋವಂಥ ಸಣ್ಣ ಸಣ್ಣಗೆ ಹೆಚ್ಚಿರೋವಂಥ ಕಾಯಿಮೆಣಸು, ಇಲ್ಲಿ ಸ್ವಲ್ಪ ಕರಿಬೇವನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ 1 ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1/2 ಸ್ಪೂನಷ್ಟು ರವೆ, 2ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಣಸಿನ ಪುಡಿ ಹಾಕೋ ಅಗತ್ಯ ಇಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಕಾಯಿಮೆಣಸನ್ನು ಪೇಸ್ಟ್ ಮಾಡಿ ಹಾಕಿದ್ದೀವಿ, ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಕಾಯಿಮೆಣಸು ಬೇಡ ಅಂದರೆ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು, ಅಂದರೆ ಕಾಯಿಮೆಣಸನ್ನು ಚೆನ್ನಾಗಿ ಜಜ್ಜಿ ಅದರ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀರೇನು ಹಾಕ್ತೇನೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ರೌಂಡಾಗಿ ಬಾಲ್ ಮಾಡ್ಕೊಳ್ಳಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ನಾನು ಇಲ್ಲಿ ಬಾಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾವು ಎಲ್ಲವನ್ನು ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ನಾನು. ಈಗ ಹದವಾಗಿ ಬಿಸಿಯಾಗಿರುವಂಥ ಎಣ್ಣೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಅಂಟೋದಿಲ್ಲ, ಏನಾಗೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡೋದ್ರಿಂದ ಆದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾನು ಉಳಿದಿರುವಂಥ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಎರಡನೇ ಸರಿ ನಾವು ಈಗ ಅಂದರೆ ಫಸ್ಟ್ನೇದು ಫ್ರೈ ಮಾಡಿ ಎರಡನೇ ಸರಿದು ಹಾಕ್ಕೊತಾ ಇದ್ದೀನಿ. ತುಂಬಾ ಹಾಕ್ಕೊಂಡಿದ್ದೀನಿ, ಏನೂ ಅಂಟ್ಕೊಂಡಿಲ್ಲ. ನೋಡಿ ಒಳಗಡೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದ್ರ ಜೊತೆ ಗ್ರೀನ್ ಚಟ್ನಿ ಅಥವಾ ಸಾಸ್ ಮೈನಸ್ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಕೂಡ ಫ್ರೈ ಆಗ್ತಿದೆ, ಇದನ್ನು ನಾವಿನ್ನು ತೆಗೆದುಕೊಳ್ಳೋಣ. ಇದನ್ನು ಗ್ರೀನ್ ಚಟ್ನಿ ಅಥವಾ ನಾರ್ಮಲ್ ಚಟ್ನಿ, ಸೇಜ್ವಾನ್ ಸಾಸ್ ಯಾವುದ್ರ ಜೊತೆಗಾದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೀ ಜೊತೆಗೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ.